ಪ್ರೈಮ್ ನಂಬರ್ ಚೆಕ್ ಮಾಡೋ ಪ್ರೋಗ್ರಾಮ್ ಭಾಳ ಸುಲಭ ನೋಡಿ. ಈ ಮೇಯ್ನು ಇದೆಲ್ಲ ಹಾಗೆ ಇರುತ್ತೆ, ಇದನ್ನೆಲ್ಲ ಮರ್ತುಬಿಡಿ. ಏನಂದರೆ ವೆದರ್ ದ ಇನ್ಪುಟ್ ನಂಬರ್ ಇಸ್ ಪ್ರೈಮ್ ಆರ್ ನಾಟ್ ಅಂತ ಕಂಡುಹಿಡಿಬೇಕಾದ ಇನ್ಪುಟ್ ಏನು ಕೊಡ್ತೀವಿ, ಇದನ್ನು ನಮಗೆ ನೆನಪಿರ್ಬೇಕು. ಫಸ್ಟ್ ಇನ್ಪುಟ್ ಏನು ಕೊಡ್ತೀವಿ, ಔಟ್ಪುಟ್ ಏನು ಬರಬೇಕು ಅಂತ, ಎಂಟರ್ ಏನು ಇಂಟೀಜರ್ ಅಂತ ನಾವು ಕೇಳಬೇಕು ಯೂಸರಿಂದ. ಅದನ್ನು ಯಾವುದು ಫೈವೋ ಟೆನ್ನೋ ಯಾವುದೋ ಒಂದು ಕೊಡಬೇಕು. ಅದು ಪ್ರೈಮ್ ಹೌದೋ ಅಲ್ವೋ ಅಂತ ಕಂಡುಹಿಡಿಯಬೇಕು. ಪ್ರೈಮ್ ಆದರೆ ಪ್ರೈಮ್ ಅಂತ ಔಟ್ಪುಟ್ ಬರೀಬೇಕು. ಪ್ರೈಮ್ ಪ್ರೈಮ್ ಅಲ್ಲ ಅಂದರೆ ಪ್ರೈಮ್ ಅಲ್ಲ ಅಂತ ಬರೀಬೇಕು. ಪ್ರೈಮ್ ಹೇಗಾಗುತ್ತೆ, ಒಂದು ನಂಬರ್ ಇಟ್ ಈಸ್ ಡಿವಿಸಿಬಲ್ ಬೈ ಒನ್ ಆ್ಯಂಡ್ ಇಟ್ ಸೆಲ್ಫ್, ಹಾಗಾದರೆ ಅದು ಪ್ರೈಮ್. ಈಗ ಫೈವ್ ಒನ್ನಿಂದ ಡಿವೈಡ್ ಆಗುತ್ತೆ ಮತ್ತು ಫೈವಿಂದ ಡಿವೈಡ್ ಆಗುತ್ತೆ, ಹಾಗಾಗಿ ಅದು ಪ್ರೈಮ್. ಈಗ ಫೋರ್ ಒನ್ನಿಂದ ಡಿವೈಡ್ ಆಗುತ್ತೆ ಮತ್ತು ಟೂಯಿಂದನೂ ಡಿವೈಡ್ ಆಗುತ್ತೆ, ಹಾಗಾಗಿ ಅದು ಪ್ರೈಮ್ ಅಲ್ಲ. ಇದು ಲಾಜಿಕ್, ಈ ಲಾಜಿಕ್ನ ಇಲ್ಲಿ ಪ್ರೋಗ್ರಾಮಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು. ಈಗ ಅದಕ್ಕೆ ಏನು ಮಾಡ್ತೀವಿ, ಎಂಟರ್ ಏನು ಇಂಟೀಜರ್, ಇಲ್ಲಿ ಇನ್ಪುಟಲ್ಲಿ ಏನು ಕೇಳ್ತೀರಾ, ಎಂಟರ್ ಏನು ಇಂಟೀಜರ್ ಅಂತ ಕೇಳ್ತೀರಾ, ಅದನ್ನೇ ಇಲ್ಲಿ ಬರೀತೀರಾ, ಅದಕ್ಕೆ ಪ್ರಿಂಟ್ಎಫ್ ಸ್ಟೇಟ್ಮೆಂಟಲ್ಲಿ ಬರೀತೀರಾ. ಇದರೊಳಗೆ ಬರೀಬೇಕಾದ್ರೆ ಡಬಲ್ ಕೋಟ್ಸ್ ಇರಬೇಕು, ಸೆಮಿಕಾಲನ್ ಇರಬೇಕು. ಡಬಲ್ ಕೋಟ್ಸ್ ಒಳಗೆ ನೀವು ಏನಾರು ಸ್ಟೇಟ್ಮೆಂಟ್ ಕೊಡ್ಬೋದು, ನಿಮಗೆ ಅರ್ಥ ಆಗೋಂಗೆ, ಎಂಟರ್ ಏನು ಇಂಟೀಜರ್ ಅಥವಾ ಎಂಟರ್ ಏನು ನಂಬರ್ ಏನಾದ್ರು ಕೊಡ್ಬೋದು. ಸ್ಲ್ಯಾಶ್ ಅನ್ನು ನೆಕ್ಸ್ಟ್ ಲೈನಲ್ಲಿ ಔಟ್ಪುಟ್ನ ಬರಂಗ್ ಮಾಡುತ್ತೆ ಇಲ್ಲಿಗೆ, ಆಯಿತಾ. ಫಾರ್ ಲೂಪ್ ಹಾಕ್ಬೇಕು, ಯಾಕೆಂದರೆ ಇಲ್ಲಿ ಲಾಜಿಕ್ ಏನಂದರೆ ಒಂದು ನಂಬರ್ ನೀವೀಗ ತೊಗೊಂಡಿದ್ದೀರಾ ಫೈವ್ ಅಂತ, ಆ ಫೈವ್ನ ಏನು ಮಾಡ್ಬೇಕು ಹೇಳಿ, ಫೈವ್ನ ಡಿವೈಡ್ ಮಾಡಬೇಕು ಯಾವುದ್ಯಾವುದ್ರಿಂದ. ರೂಲ್ ಪ್ರಕಾರ ಎ ನಂಬರ್ ಇಸ್ ಡಿವೈಸಿಬಲ್ ಬೈ ಒನ್ ಆ್ಯಂಡ್ ಇಟ್ ಸೆಲ್ಫ್ ಅಂತ, ಒನ್ನಿಂದ ಡಿವೈಡ್ ಮಾಡ್ತೀರಾ ಮತ್ತು ಫೈವಿಂದ ಡಿವೈಡ್ ಮಾಡ್ತೀರಾ, ಜೊತೆಗೆ ಬೇರೆ ಎಲ್ಲದರಿಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕಲ್ವಾ. ಹಾಗಾಗಿ ಏನು ಮಾಡಬೇಕು, ಒನ್ನಿಂದ ಡಿವೈಡ್ ಮಾಡಬೇಕು, ಟೂಯಿಂದ ಡಿವೈಡ್ ಮಾಡಬೇಕು, ತ್ರೀಯಿಂದ ಡಿವೈಡ್ ಮಾಡಬೇಕು, ಫೋರಿಂದ ಡಿವೈಡ್ ಮಾಡಬೇಕು ಮತ್ತು ಫೈವಿಂದ ಡಿವೈಡ್ ಮಾಡಬೇಕು. ಅಂದರೆ ಯಾವುದೇ ನಂಬರ್ ಕೊಟ್ಟರು, ಎನ್ ಅಥವಾ ಎ ಅಂತ ಒಂದು ನಂಬರ್ ತೊಗೊಂಡ್ರೆ ಆ ನಂಬರಿಗೆ ಒಂದರಿಂದ ಹಿಡಿದು ಆ ನಂಬರ್ ತನಕ ಯಾವ ನಂಬರ್ ಇದೆ ಆ ನಂಬರ್ ತನಕ ಡಿವೈಡ್ ಮಾಡ್ತಾ ಹೋಗಬೇಕು. ಡಿವೈಡ್ ಮಾಡಿದಾಗ ಇಲ್ಲಿ ಏನೀಗ ಡಿವಿಸಿಬಲ್ ಬೈ, ಈಗ ಇದು ಫೋರ್, ಫೋರ್ ಇಸ್ ಡಿವಿಸಿಬಲ್ ಬೈ ಟೂ ಅಂದರೆ ಏನು, ಅದರ ರಿಮೈಂಡರ್ ಝೀರೋ ಬರುತ್ತೆ. ಫುಲ್ ಡಿವೈಡ್ ಆದರೆ ಏನಾಗುತ್ತೆ, ರಿಮೈಂಡರ್ ಝೀರೋ ಬರುತ್ತೆ. ಹಾಗಾಗಿ ನಾವು ರಿಮೈಂಡರ್ ಮಾತ್ರ ಕಂಡುಹಿಡ್ಕೊಂಡ್ರೆ ಸಾಕಾಗುತ್ತೆ. ಅದಕ್ಕೆ ಏನಿದೆ ರಿಮೈಂಡರ್ ಕಂಡುಹಿಡಿಯೋದಕ್ಕೆ, ಇದು ಪರ್ಸೆಂಟೇಜ್ ಅಂತಿದೆಯಲ್ಲ, ಇದು ಮಾಡ್ ಆಪರೇಟರ್, ಮಾಡ್ಯುಲೆಸ್ ಅಂತ ಕೇಳಿರ್ಬೋದು ನೀವು. ಮಾಡ್ಯುಲೆಸ್ ಆಪರೇಟರ್ ಏನು ಮಾಡುತ್ತೆ ಅಂದರೆ ಎರಡು ಆಪರೇಂಟ್ಗಳನ್ನ ತೊಗೊಳುತ್ತೆ, ಎ ಮತ್ತು ಐ. ಎರಡು ಆಪರೇಂಟ್ ಅಂದರೆ ಐ ಏನಾಗುತ್ತೆ, ಇದೊಂದು ಫಾರ್ ಲೂಪು. ಫಾರ್ ಲೂಪ್ ಅಂದರೆ ಒಂದೊಂದೇ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡ್ಕೊಂಡು ಹೋಗೋದು. ಐ ಪ್ಲಸ್ ಪ್ಲಸ್ ಅಂದರೆ ಒಂದೊಂದೇ ವ್ಯಾಲ್ಯೂ ಇನ್ಕ್ರಿಮೆಂಟ್ ಮಾಡ್ಕೊಂಡು ಹೋಗೋದು. ಯಾವುದ್ಯಾವುದರಿಂದ ಡಿವೈಡ್ ಮಾಡಬೇಕು, ಒಂದು ನಂಬರ್ ಫೋರ್ ಅಂತ ತೊಗೊಂಡಿದ್ದೀರಾ ಅಂದ್ಕೊಳ್ಳಿ, ಒನ್ನಿಂದ ಡಿವೈಡ್ ಮಾಡಬೇಕು, ಟೂಯಿಂದ ಡಿವೈಡ್ ಮಾಡಬೇಕು, ತ್ರೀಯಿಂದ ಡಿವೈಡ್ ಮಾಡಬೇಕು, ಫೋರಿಂದ ಡಿವೈಡ್ ಮಾಡಬೇಕು. ಒನ್ನಿಂದ ಡಿವೈಡ್ ಮಾಡಿದರೆ ಎಲ್ಲ ನಂಬರು ಡಿವೈಡ್ ಆಗೇ ಆಗುತ್ತೆ, ಅದಕ್ಕೆ ಒನ್ನಿಂದ ಮಾಡೋದು ಬೇಡ, ಟೂಯಿಂದ ಸ್ಟಾರ್ಟ್ ಮಾಡೋಣ. ಐ ಇಸ್ ಈಕ್ವಲ್ ಟು ಟೂ, ಐ ಲೆಸ್ ದೆನ್ ಎ, ಎ ಅಂದರೆ ಫೋರ್ ತನಕ, ಈ ಪ್ರೋಗ್ರಾಮಲ್ಲಿ ಫೋರ್ ತನಕ ಅಂತ ತೊಗೊಳೋಣ. ಫೋರ್ ತನಕ ಹೋಗುತ್ತೆ. ರಿಮೈಂಡರ್ ಇಸ್ ಈಕ್ವಲ್ ಟು ಎ ಮಾಡ್ ಐ, ಅಂದರೆ ಫೋರ್ ಮಾಡ್ ಟೂ. ಫೋರನ್ನ ಟೂಯಿಂದ ಡಿವೈಡ್ ಮಾಡ್ತೀನಿ, ರಿಮೈಂಡರ್ ಫಸ್ಟ್ ಬಂತು, ಝೀರೋ ಬಂತು, ಆಯಿತಾ. ರಿಮೈಂಡರ್ ಝೀರೋ ಇದೆ ಚೆಕ್ ಮಾಡಿ. ಇದು ಇಫ್ ಸ್ಟೇಟ್ಮೆಂಟ್ ಏನು ಮಾಡುತ್ತೆ, ಡಬಲ್ ಈಕ್ವಲ್ಸ್, ಇದ್ರ ಮಧ್ಯದಲ್ಲಿ ಸ್ಪೇಸ್ ಇಲ್ಲ ಈಕ್ವಲ್ಸ್ ಮಧ್ಯದಲ್ಲಿ. ಇಫ್ ರಿಮೈಂಡರ್ ಡಬಲ್ ಈಕ್ವಲ್ಸ್ ಝೀರೋ ಅಂದರೆ ಚೆಕ್ ಮಾಡುತ್ತೆ ರಿಮೈಂಡರ್ ಝೀರೋ ಆಗಿದೆಯೋ ಇಲ್ವೋ ಅಂತ. ಆಗಿದ್ದರೆ ಫ್ಲ್ಯಾಗ್ ಇಸ್ ಈಕ್ವಲ್ ಟು ಒನ್ ಅಂತ ಸೆಟ್ ಮಾಡುತ್ತೆ. ಫ್ಲ್ಯಾಗ್ ಇಸ್ ಈಕ್ವಲ್ ಟು ಒನ್ ಅಂದರೆ ಅದು ಹೌದು, ಇದು ಪ್ರೈಮ್ ನಂಬರ್ ಹೌದು ಅಂತ. ಸರಿ, ಇದು ಟೂಯಿಂದ ಡಿವೈಡ್ ಮಾಡಿದ್ದು ಚೆಕ್ ಮಾಡಿದ್ದು. ಮತ್ತು ಇದೇನಾಗುತ್ತೆ, ಇಲ್ಲಿಂದ ಹಿಂಗೆ ವಾಪಸ್ ಹೋಗುತ್ತೆ, ವಾಪಸ್ ಹೋಗಿ ಇದು ಐ ಇನ್ಕ್ರಿಮೆಂಟ್ ಆಗಿರುತ್ತೆ, ಐ ಟೂ ಇದ್ದಿದ್ದು ತ್ರೀ ಆಗಿರುತ್ತೆ ಇಲ್ಲಿ ಬರೋಷ್ಟೊತ್ತಿಗೆ, ಇಲ್ಲಿಂದ ಒಳಗೆ ಬರೋಷ್ಟೊತ್ತಿಗೆ. ಸೊ ಮತ್ತೇನು ಮಾಡ್ತೀವಿ, ಅದೇ ಫೋರ್ ನಂಬರ್ ಎ ಇಸ್ ಈಕ್ವಲ್ ಟು ಫೋರ್ ಏನಿದೆ ಅದನ್ನು ತ್ರೀಯಿಂದ ಡಿವೈಡ್ ಮಾಡ್ತೀವಿ. ಫಸ್ಟು ಟೂ ಇತ್ತು, ಇನ್ಕ್ರಿಮೆಂಟ್ ಆಗಿ ತ್ರೀ ಆಯಿತು, ತ್ರೀಯಿಂದ ಡಿವೈಡ್ ಮಾಡಿದರೆ ರಿಮೈಂಡರ್, ಫೋರನ್ನು ತ್ರೀಯಿಂದ ಡಿವೈಡ್ ಮಾಡಿದರೆ ರಿಮೈಂಡರ್ ಒನ್ ಬರುತ್ತೆ. ರಿಮೈಂಡರ್ ಈಸ್ ಈಕ್ವಲ್ ಟು ಝೀರೋನ ಚೆಕ್ ಮಾಡಿದರೆ, ಈಸ್ ಈಕ್ವಲ್ ಟು ಝೀರೋನ ಚೆಕ್ ಮಾಡಿದರೆ ಅಲ್ಲ ಅಂತ ಬರುತ್ತೆ. ಹಾಗಾಗಿ ಫ್ಲ್ಯಾಗ್ ಒನ್ ಏನು ಹಿಂದೆ ಸೆಟ್ ಆಗಿರುತ್ತೆ ಅದು ಹಾಗೆ ಉಳಿಯುತ್ತೆ. ಮತ್ತೆ ಹಿಂದೆ ಹೋಗಿ ಫೋರ್ ಆಗುತ್ತೆ, ಇದು ಇನ್ಕ್ರಿಮೆಂಟ್ ಆಯಿತು. ಹಿಂದೆ ತ್ರೀ ಇತ್ತು, ಫಸ್ಟ್ ಟೂ ಇತ್ತು, ಆಮೇಲೆ ತ್ರೀ ಆಯಿತು, ಈಗ ಫೋರ್. ಫೋರ್ ರಿಮೈಂಡರ್, ಫೋರ್ ಮಾಡ್ ಫೋರ್ ಏನಾಯಿತು, ಫೋರ್ ಮಾಡ್ ಫೋರ್ ಐ ಲೆಸ್ ದೆನ್ ಎ. ಫೋರ್ ತನಕ ಹೋಗಲ್ಲ, ತ್ರೀಗೆ ಇದು ಕಂಪ್ಲೀಟ್ ಆಗುತ್ತೆ. ಐ ಲೆಸ್ ದೆನ್ ಎ ಇದೆ, ಫೋರ್ ಅಂದರೆ ಲಾಸ್ಟ್ನೇದು ಹೇಗಿದ್ರು ಡಿವೈಡ್ ಆಗೇ ಆಗುತ್ತೆ. ಫೋರ್ ಈಸ್ ಡಿವಿಸಿಬಲ್ ಬೈ ಫೋರ್, ಹಾಗಾಗಿ ಒಂದು ಮತ್ತು ಫೋರ್ನ ಬಿಟ್ಕೊಂಬಿಡ್ತೀವಿ, ಒಂದು ಮತ್ತು ಎನ್ ಅಥವಾ ಒಂದು ಮತ್ತು ಎನ ಬಿಟ್ಕೊಂಬಿಡೋದು, ಉಳಿದಿದ್ದೆಲ್ಲ ಅದ್ರ ಮಧ್ಯದ ನಂಬರ್ಗಳನ್ನ ಮಾತ್ರ ಚೆಕ್ ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕೆ ಐ ಈಸ್ ಈಕ್ವಲ್ ಟು ಟು, ಐ ಲೆಸ್ ದೆನ್ ಎ ಇಲ್ಲಿ ತನಕ ನೋಡೋದು.
ಸೊ ಈಗ ಹೊರಗೆ ಬರೋಷ್ಟೊತ್ತಿಗೆ ಏನಾಗಿದೆ, ಫ್ಲ್ಯಾಗ್ ವ್ಯಾಲ್ಯೂನ ಚೆಕ್ ಮಾಡಬೇಕಾಗುತ್ತೆ. ಫ್ಲ್ಯಾಗ್ ವ್ಯಾಲ್ಯೂ 1 ಇದೆ ಅಥವಾ 0 ಇರುತ್ತೆ. 0 ಇನಿಷಿಯಲಿ ಇಲ್ಲಿ ಸೆಟ್ ಮಾಡ್ಕೊಬೇಕು ನೀವು, ಮಾಡಲಿಲ್ಲ ಅಂದರೆ ಇದು ಔಟ್ಪುಟ್ ಸರಿ ಬರೋಲ್ಲ. ಅಂದರೆ 0 ಇದ್ದಾಗ ಇಲ್ಲಿ ಚೆಕ್ ಮಾಡಿದಾಗ 1 ಅಂತ ಸೆಟ್ ಮಾಡ್ತೀವಿ. ಅಂದರೆ ಇನಿಷಿಯಲಿ ನಾವು ಪ್ರೈಮ್ ಆ ನಂಬರ್ ನಾಟ್ ಪ್ರೈಮ್ ಇದು ಆ ನಂಬರ್ ಪ್ರೈಮ್ ಅಂತ ತೊಗೊಂಡಿರ್ತೀವಿ. ಫ್ಲ್ಯಾಗ್ 1 ಸೆಟ್ ಮಾಡಿದಾಗ ಅದು ಪ್ರೈಮ್ ಅಲ್ಲ ಅಂತ ಗೊತ್ತಾಗುತ್ತೆ, ಯಾಕೆಂದರೆ ಡಿವಿಸಿಬಲ್ ಬೈ 0. ಸೊ ಈ ಲೂಪಿಂದ ಇದು ಫಾರ್ ಲೂಪ್ ಆಯಿತು. ಈ ಫಾರ್ ಲೂಪಿಂದ ಹೊರಗೆ ಬಂದಾಗ ಫ್ಲ್ಯಾಗ್ ಈಸ್ ಈಕ್ವಲ್ ಟು 0 ಅಂತ ಚೆಕ್ ಮಾಡಿದರೆ ಪ್ರಿಂಟ್ ಎಫ್ ದ ನಂಬರ್ ಇಸ್ ಪ್ರೈಮ್ ಅಂತ ಆಯಿತು. ಫ್ಲ್ಯಾಗ್ ಇಸ್ ಈಕ್ವಲ್ ಟು 1 ಅಂತ ಚೆಕ್ ಮಾಡಿದರೆ ಇದು ಈಕ್ವಲ್ಸ್ ಡಬಲ್ ಈಕ್ವಲ್ಸು, ಎಲ್ಲ ಕಡೆ ಡಬಲ್ ಈಕ್ವಲ್ಸ್ ಮಧ್ಯ ಸ್ಪೇಸ್ ಕೊಡಬೇಡಿ, ಇಲ್ಲಾಂದರೆ ಔಟ್ಪುಟ್ ಬರೋಲ್ಲ, ಎರರ್ ತೋರಿಸುತ್ತೆ. ಸೊ ಪ್ರಿಂಟ್ ಎಫ್ ದ ನಂಬರ್ ಇಸ್ ನಾಟ್ ಪ್ರೈಮ್. ಫ್ಲ್ಯಾಗ್ ಇಸ್ ಈಕ್ವಲ್ ಟು 0 ಆದರೆ ಏನಾಗಿರುತ್ತೆ, ಫ್ಲ್ಯಾಗ್ ಇಸ್ ಈಕ್ವಲ್ ಟು 0 ಇನಿಷಿಯಲಿ ಏನು ಸೆಟ್ ಮಾಡಿರ್ತಾರೆ 0 ಅದು ನಂಬರ್ ಪ್ರೈಮ್ ಅಂತ ಹಾಗೆ ಇರುತ್ತೆ. ಯಾಕೆಂದರೆ ಇಲ್ಲೆಲ್ಲೂ ಒಳಗೆ ರಿಮೈಂಡರ್ ಈಸ್ ಈಕ್ವಲ್ ಟು 0 ಆಗಿರೋದೇ ಇಲ್ಲ. ಅಕಸ್ಮಾತ್ ರಿಮೈಂಡರ್ ಈಸ್ ಈಕ್ವಲ್ ಟು 0 ಆಗಿದ್ದರೆ ಫ್ಲ್ಯಾಗ್ ಇಸ್ ಈಕ್ವಲ್ ಟು 1 ಅಂತ ಇಲ್ಲಿ ಸೆಟ್ ಮಾಡಿರ್ತೀವಿ, ಹಾಗಾಗಿ ಫ್ಲ್ಯಾಗ್ ಇಸ್ ಈಕ್ವಲ್ ಟು 1 ದ ನಂಬರ್ ಇಸ್ ನಾಟ್ ಪ್ರೈಮ್. ಇಷ್ಟೇ ಲಾಜಿಕ್ ಪ್ರೈಮ್ ನಂಬರ್.